ಘೋಷಿತ ದೇವ ಮಾನವ ನಿತ್ಯಾನಂದ ಪರಾರಿ. ಹೌದು, ಸ್ವಯಂ ಘೋಷಿತ ದೇವ ಮಾನವ ನಿತ್ಯಾನಂದ ಪರಾರಿ ಆಗಿದ್ದಾನೆಂಬ ಸುದ್ದಿ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಅವರ ವಿರುದ್ಧ ಮಕ್ಕಳ ಅಪಹರಣದ ಆರೋಪದ ಮೇಲೆ ಅಹಮದಾಬಾದಿನಲ್ಲಿ ಪೊಲೀಸ್ FIR ದಾಖಲಾಗಿತ್ತು. ಮಕ್ಕಳನ್ನು ಅಪಹರಿಸಿ ಅವರಿಂದ ಅಹಮದಾಬಾದಿನಲ್ಲಿನ ಆಶ್ರಮ ನಡೆಸಲು ಒತ್ತಾಯ ಪೂರ್ವಕವಾಗಿ ಚಂದ ವಸೂಲಿ ಮಾಡಿಸಲಾಗುತ್ತಿತ್ತು ಎಂಬ ಆರೋಪವಿದೆ ಎಂದು ಪೊಲೀಸರು ಹೇಳಿದ್ದಾಗಿ ತಿಳಿದು ಬಂದಿದೆ. ನಿತ್ಯಾನಂದನ ಮಹಿಳಾ ಶಿಷ್ಯಂದಿರಾದ ಸಾಧ್ವಿ ಪ್ರಾಣ ಪ್ರಿಯಾನಂದ ಹಾಗೂ ಪ್ರಿಯ ತತ್ವರಿದ್ದಿ ಕಿರಣ್ ಅವರನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಕನಿಷ್ಠ 4 ಮಕ್ಕಳನ್ನು ಅಪಹರಿಸಿ ಅಹಮದಾಬಾದಿನಲ್ಲಿರುವ ಒಂದು ಫ್ಲಾಟ್ನಲ್ಲಿ ಬಂಧನದಲ್ಲಿಟ್ಟು ಅವರನ್ನು ಆಶ್ರಮಕ್ಕೆ ಚಂದ ವಸೂಲಿ ಮಾಡಲು ಮತ್ತು ಆಶ್ರಮದ ಇನ್ನಿತರ ಚಟುವಟಿಕೆಗಳನ್ನು ಪ್ರಚಾರ ಮಾಡಲು ಬಳಸಲಾಗುತ್ತಿತ್ತು ಎಂಬ ಆರೋಪದ ಮೇಲೆ ಬಂಧಿಸಲಾಗಿದೆ. ಇದೇ ಆರೋಪದ ಮೇಲೆ ನಿತ್ಯಾನಂದನ ವಿರುದ್ಧ ಕೂಡ FIR ದಾಖಲೆಯಾಗಿದೆ. ಅಹಮದಾಬಾದಿನ ಯೋಗಿನಿ ಸರ್ವಜ್ಞ ಪೀಠಂ ಆಶ್ರಮ ಹಾಗೂ ಫ್ಲಾಟ್ನಿಂದ 4 ಮಕ್ಕಳ ರಕ್ಷಣೆಯ ನಂತರ ಅವರ ಹೇಳಿಕೆಗಳ ಆಧಾರದ ಮೇಲೆ ಪೊಲೀಸರು ನಿತ್ಯಾನಂದ ಹಾಗೂ ಅವರ ಶಿಷ್ಯಂದಿರ ಮೇಲೆ FIR ದಾಖಲಿಸಿದ್ದಾರೆ. ಸಾಧ್ವಿ ಪ್ರಾಣ ಪ್ರಿಯಾನಂದ ಹಾಗೂ ಪ್ರಿಯ ತತ್ವ ವಿದ್ಯಾಕಿರಣ ಅವರು ಆಶ್ರಮದ ಹೊಣೆಗಾರಿಕೆ ವಹಿಸಿದರು. ಆಶ್ರಮದಲ್ಲಿನ ಮಕ್ಕಳನ್ನು ಹಿಂಸಿಸಲಾಗುತ್ತಿತ್ತು ಮತ್ತು ಆಶ್ರಮದ ಚಟುವಟಿಕೆಗಳಿಗಾಗಿ ಅವರನ್ನು ಬಾಲ ಕಾರ್ಮಿಕರಂತೆ ಬಳಸಿಕೊಳ್ಳಲಾಗುತ್ತಿತ್ತು ಎಂಬ ಹೇಳಿಕೆಯನ್ನು 9-10 ವರ್ಷದ ಇಬ್ಬರು ಮಕ್ಕಳು ತಮಗೆ ಹೇಳಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಇದೇ ರೀತಿ ಇತರೆ ಇನ್ನಿಬ್ಬರು ಮಕ್ಕಳ ರಕ್ಷಣೆಯ ನಂತರ ಅವರ ಪೋಷಕರಿಂದ ದೂರು ದಾಖಲೆಯಾಗಿತ್ತು ಎಂದು ಅಹಮದಾಬಾದಿನ ಗ್ರಾಮೀಣ ವಿಭಾಗದ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಾದ KT ಕಮಾರಿಯಾ ಅವರು ತಿಳಿಸಿದ್ದಾರೆ. ಆರೋಪಿಗಳನ್ನು IPC ಸೆಕ್ಷನ್ 365, 344, 504 ಹಾಗೂ ಸೆಕ್ಷನ್ 14 ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಗಳ ಅಡಿಯಲ್ಲಿ ನೋಂದಾಯಿಸಲಾಗಿದೆ. ನಿತ್ಯಾನಂದ ರಾಜಧಾನಿಯ ಸಮೀಪದ ಬಿಡದಿ ಬಳಿ ತಮ್ಮ ಆಶ್ರಮದಲ್ಲಿ ನೆಲೆಸಿದ್ದಾಗಿನಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಇದ್ದಾರೆ. ಇತ್ತೀಚೆಗೆ ಅವರ ಕೆಲವು ವಿಚಿತ್ರ ಹೇಳಿಕೆಗಳು ವೈರಲ್ ಆಗುತ್ತಿದ್ದವು. ಇದೀಗ ಒಮ್ಮೆಲೆ ಪರಾರಿಯಾಗಿ ಮತ್ತೆ ಸುದ್ದಿಯಾಗಿದ್ದಾರೆ. ಸುದ್ದಿ ವಿಭಾಗ, ಕನ್ನಡ ಟಿವಿ.